ಹೈ, ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಎಲ್ಲ ಪಬ್ಜಿ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್. ನಂಗೆ ಗೊತ್ತು ನೀವು ತುಂಬಾ ಜನ ಈ ಒಂದು ಪಬ್ಜಿ ಭಾರತಕ್ಕೆ ಮತ್ತೆ ವಾಪಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ರಿ ಅಂತವ್ರಿಗೆಲ್ಲರೂ ಕೂಡ ಒಂದು ಗುಡ್ ನ್ಯೂಸ್. ನಿಮ್ಮೆಲ್ಲರೂ ಗೊತ್ತಿರ್ಬೋದು, ಮೊನ್ನೆ ತಾನೇ ಪಬ್ಜಿ ಅವರು ತಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋನ ಪಬ್ಲಿಷ್ ಮಾಡಿದ್ರೆ, ಪಬ್ಜಿ ಕಮಿಂಗ್ ಸೂನ್ ಅಂತ. ಪಬ್ಲಿಷ್ ಮಾಡಿದ ಸುಮಾರು ಒಂದು 5-6 ನಿಮಿಷಕ್ಕೆ ಆ ಒಂದು ವಿಡಿಯೋವನ್ನು ಡಿಲೀಟ್ ಮಾಡ್ತಾರೆ ಆಯ್ತಾ. ಆ ಒಂದು ಚಾನಲ್ ಏನಿತ್ತು, ಆ ಚಾನಲ್ನ ಹೆಸರನ್ನು ಈಗ ಚೇಂಜ್ ಮಾಡಿರುವಂಥದ್ದು ಗಮನಿಸ್ತಾ ಇದ್ರೆ ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಅಂತ. ಹೌದು, ಇದೀಗ ನಮಗೆ ಕನ್ಫರ್ಮ್ ಆಗ್ತಾ ಇರುವಂಥದ್ದು ನಮ್ಮ ಭಾರತದಲ್ಲಿ ಡಿಫ್ರೆಂಟ್ ಹೆಸರಿನಲ್ಲಿ ಪಬ್ಜಿ ಲಾಂಚ್ ಆಗ್ತಾ ಇದೆ. ಆ ಹೆಸರೇ ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಅಂತ. ಸೊ ಇದೀಗ ಈ ಒಂದು ಚಾನಲ್ನಲ್ಲಿ ಮತ್ತೊಂದು ಹೊಸ ಕಮಿಂಗ್ ಸೂನ್ ಅನ್ನೋ ಒಂದು ವಿಡಿಯೋ, ಸುಮಾರು 10 ಸೆಕೆಂಡ್ ಇರುವಂಥ ಈ ಒಂದು ವಿಡಿಯೋವನ್ನು ಪಬ್ಲಿಷ್ ಮಾಡಿರುವಂಥದ್ದು, ಸುಮಾರು 1.25 ಗಂಟೆ ಆಗಿದೆ. ಆಲ್ರೆಡಿ 5 ಲಕ್ಷ ವ್ಯೂ ಆಗಿರುವಂಥದ್ದು. ಸೊ ನಮಗೆ ಕನ್ಫರ್ಮ್ ಆಗ್ತಾ ಇರುವಂಥದ್ದು ಪಬ್ಜಿ ಮೊಬೈಲ್ ಸದ್ಯದಲ್ಲೇ ಬರ್ತಾ ಇದೆ ಅಂತ ಆಯ್ತಾ. ಈ ಒಂದು ಗೇಮ್ ನೇಮನ್ನು ಚೇಂಜ್ ಮಾಡೋದ್ರ ಜೊತೆಗೆ, ಈ ಒಂದು ವಿಡಿಯೋವನ್ನು ಪಬ್ಲಿಷ್ ಮಾಡೋದ್ರ ಜೊತೆಗೆ, ಪಬ್ಜಿಯವರು ಒಂದು ಹೊಸ ವೆಬ್ಸೈಟನ್ನು ಕೂಡ ಲಾಂಚ್ ಮಾಡಿರುವಂಥದ್ದು, ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ .com ಅಂತ ಗಮನಿಸ್ತಾ ಇದ್ರೆ ಒಂದು ವೆಬ್ಸೈಟ್ನ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಕಮಿಂಗ್ ಸೂನ್ ಅಂತ ಇದೆ. ಕೆಳಗಡೆ ಈಗ ತಾನೇ ಬಂದಿರುವಂಥ ಒಂದು ನ್ಯೂಸ್ ಪೇಜ್ ಇರುವಂಥದ್ದು, ಅದರಲ್ಲಿ ಅಫಿಷಿಯಲ್ ಆಗಿ ಕ್ರಾಫ್ಟ್ ಅವ್ರು ಹೇಳ್ತಾ ಇರುವಂಥದ್ದು, ನಮ್ಮ ಭಾರತದಲ್ಲಿ ಈ ಒಂದು ಹೊಸ ಗೇಮನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ಮತ್ತು ಪ್ರೀ ರಿಜಿಸ್ಟ್ರೇಷನ್ ಇರುತ್ತಂತೆ ಈ ಒಂದು ಗೇಮಿಗೆ. ನನಗೆ ಅನ್ನಿಸ್ದಂಗೆ ಪ್ರೀ ರಿಜಿಸ್ಟ್ರೇಷನ್ ಇರುತ್ತೆ ಅಂತಾದರೆ ಮೋಸ್ಟ್ಲಿ ಹಳೆ ಪಬ್ಜಿ ಡಾಟಾ ಬರಲ್ಲ ಅಂತ ನನಗಂತೂ ಅನಿಸುತ್ತೆ. ಮೋಸ್ಟ್ಲಿ ನೀವು ಹಳೆ ಪಬ್ಜಿ ಏನು ಆಡ್ತಾಯಿದ್ರಿ ಅಲ್ವಾ, ಆ ಗೇಮಲ್ಲಿ ನಿಮ್ಮದು ಸ್ಕಿನ್ ಎಲ್ಲ ಇರುತ್ತಲ್ಲ, ಮೋಸ್ಟ್ಲಿ ಬರೋ ಡೌಟು ಅಂತ ಅನಿಸ್ತದೆ. ಏನು ಕನ್ಫರ್ಮೇಷನ್ ಇಲ್ಲ, ಅವರು ಪೋರ್ಟ್ ಮಾಡಿದ್ರು ಮಾಡ್ಬೋದು ಅದೇ ಅಕೌಂಟನ್ನು ಇದಕ್ಕೆ, ಬಟ್ ಕನ್ಫರ್ಮೇಷನ್ ಇಲ್ಲ, ನನಗೆ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು. ಒಟ್ಟಿಗೆ ಈ ನ್ಯೂಸ್ ಆರ್ಟಿಕಲ್ ಲಿಂಕನ್ನು ಬೇಕಾದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಇವರು ಒಂದು ಈ ಸ್ಪೋರ್ಟ್ಸ್ ಎಕೋಸಿಸ್ಟಮನ್ನು ಇಂಡಿಯಾದಲ್ಲಿ ಬಿಲ್ಡ್ ಮಾಡಬೇಕು ಅಂತ ಇದ್ರೆ ಅಂತಲ್ಲ, ಈ ಒಂದು ಆರ್ಟಿಕಲ್ ಇರುವಂಥದ್ದು, ಈ ಒಂದು ಆರ್ಟಿಕಲ್ನಲ್ಲಿ ಒಂದು ಲೈನ್ ಇರುವಂಥದ್ದು ಆಯ್ತಾ, ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಎ ಬ್ಯಾಟಲ್ ರಾಯಲ್ ಎಕ್ಸ್ಪೀರಿಯನ್ಸ್ ವಿಲ್ ಹ್ಯಾವ್ ಎ ಪೀರಿಯಡ್ ಆಫ್ ಪ್ರೀ ರಿಜಿಸ್ಟ್ರೇಷನ್ ಬಿಫೋರ್ ದ ಲಾಂಚ್, ಅದ್ರ ಬಗ್ಗೆ ಹೇಳಿದೆ ನಾನು. ಮತ್ತು ದ ಗೇಮ್ ವಿಲ್ ಬಿ ಅವೈಲಬಲ್ ಟು ಪ್ಲೇ ಓನ್ಲಿ ಇನ್ ಇಂಡಿಯಾ. ನನಗನ್ನಿಸ್ದಂಗೆ ಈ ಒಂದು ಗೇಮ್ ಏನಿದೆ, ಇದು ಬೇರೆ ದೇಶಗಳಲ್ಲಿ ಲಾಂಚ್ ಆಗಲ್ಲ, ಬರೀ ಇಂಡಿಯಾದಲ್ಲಿ ಮಾತ್ರ ಲಾಂಚ್ ಆಗುತ್ತೆ. ಆದರೆ ಈ ಒಂದು ಕ್ರಾಸ್ ಪ್ಲಾಟ್ಫಾರ್ಮ್, ನನಗನ್ನಿಸ್ದಂಗೆ ಮಾಮೂಲಿ ಪಬ್ಜಿಗೂ ಇದಕ್ಕೂ ಕ್ರಾಸ್ ಪ್ಲಾಟ್ಫಾರ್ಮ್ ಇರುತ್ತಾ ಅಂತ ಕನ್ಫರ್ಮೇಷನ್ ಇಲ್ಲ. ಅಂದರೆ ಕ್ರಾಸ್ ಪ್ಲಾಟ್ಫಾರ್ಮ್ ಅಂತಂದರೆ ಅವ್ರು ಮಾಮೂಲಿ ಬೇರೆ ದೇಶದವರೆಲ್ಲ ಅವ್ರು ಪಬ್ಜಿ ಗೇಮ್ ಏನಿರುತ್ತೆ ಅದರಲ್ಲಿ ಆಡ್ತಾ ಇರ್ತಾರೆ, ಬಟ್ ನಾವು ಈ ಒಂದು ಅಪ್ಲಿಕೇಶನಲ್ಲಿ ಆಡ್ತಾ ಇರ್ತೀವಿ, ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಅಪ್ಲಿಕೇಶನಲ್ಲಿ. ನನಗನ್ನಿಸ್ದಂಗೆ ಕ್ರಾಸ್ ಪ್ಲಾಟ್ಫಾರ್ಮ್ ಮಾಡೋ ಡೌಟು ಅಂತ ನನಗಂತೂ ಅನ್ನಿಸ್ತದೆ. ಏಕೆಂದರೆ ನಾವೇನಾದ್ರು ಆಡ್ತಿದ್ದೀವಿ ಅಂತಂದರೆ ಇಂಡಿಯನ್ ಸರ್ವರ್ ಮಾತ್ರ ಇರುತ್ತೆ ಒಂದು ಗೇಮಲ್ಲಿ, ನಾವು ಯಾರ ಜೊತೆ ಆಡಿದ್ರು ಕೂಡ ಇಂಡಿಯನ್ಸ್ ಜೊತೆಗೆ, ನಮ್ಮ ಭಾರತೀಯರ ಜೊತೆಗೆ, ಭಾರತದಲ್ಲಿ ಯಾರ್ಯಾರು ಗೇಮ್ ಮಾಡ್ತಿರ್ತಾರೆ ಅವ್ರ ಜೊತೆ ಮಾತ್ರ ನಾವು ಆಡ್ತಾ ಇರ್ತೀವಿ. ಬೇರೆ ದೇಶದವ್ರು ಮುಂಚೆ ನಾವು ಇಂಡೋನೇಷ್ಯಾ ಅವರು ಇವರೆಲ್ಲ ಬರ್ತಿದ್ರು ನೋಡಿ, ಆ ರೀತಿ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು ಈ ಒಂದು ಲೈನ್ನ ಪ್ರಕಾರ. ಕಾದ್ನೋಣ ಏನಾಗುತ್ತೆ ಅಂತ. ಜೊತೆಗೆ ಆ ಲೈನ್ ಆದ ನಂತರ ಆಲ್ ದ ಡಾಟಾ ಕಲೆಕ್ಷನ್ಸ್ ಆ್ಯಂಡ್ ಸ್ಟೋರೇಜ್ ವಿಲ್ ಬಿ ಇನ್ ಫುಲ್ ಕಂಪ್ಲೈನ್ಸ್ ವಿತ್ ಆಲ್ ಅಪ್ಲಿಕೇಬಲ್ ಲಾಸ್ ಆ್ಯಂಡ್ ರಿಜಿಸ್ಟ್ರೇಷನ್ಸ್ ಇನ್ ಇಂಡಿಯಾ ಆ್ಯಂಡ್ ಫಾರ್ ಪ್ಲೇಯರ್ಸ್ ಇಯರ್. ಅಂದರೆ ಈ ಗೌರ್ಮೆಂಟಿನ ರೂಲ್ಸ್ ಏನಿದೆ, ಈ ಒಂದು ಡಾಟಾ ಕಲೆಕ್ಷನ್ ಅಂದರೆ ಈಗ ನಾವು ರಿಜಿಸ್ಟ್ರೇಷನ್ ಆಗ್ತೀವಿ, ಡಾಟಾ ಕಲೆಕ್ಷನ್ಸ್ ಎಲ್ಲ ಇಂಡಿಯನ್ ರೂಲ್ಸ್ ಪ್ರಕಾರನೇ ಆಗ್ತಾ ಇದೆ ಅಂತ ಇವರು ಅನೌನ್ಸ್ ಮಾಡ್ತಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ನನಗೆ ಇಷ್ಟಪಡ್ತೀನಿ. ಮತ್ತು ಹೊಸ ಲೋಗೋವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ರೆ ಆಯಿತಾ. ಸೊ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಲು, ಅವ್ರ ವೆಬ್ಸೈಟ್ ಲಿಂಕು ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಫಿಷಿಯಲ್ ಆಗಿ ಕ್ರಾಫ್ಟ್ ಅನ್ನೋರನ್ನ ಇದನ್ನು ಅನೌನ್ಸ್ ಮಾಡ್ತಾ ಇರುವಂಥದ್ದು. ನನಗನ್ನಿಸ್ದಂಗೆ ಈ ಒಂದು ಗೇಮು ಈ ತಿಂಗಳು ಎಂಡು ಅಥವಾ ಮುಂದಿನ ತಿಂಗಳು ಜೂನ್ ಮೊದಲ ವಾರದಲ್ಲಿ ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಅಫಿಷಿಯಲ್ ಆಗಿ ಈ ಒಂದು ನ್ಯೂ ಡೆಲ್ಲಿಯಿಂದ ಈ ಒಂದು ನ್ಯೂಸನ್ನು ಪಬ್ಲಿಷ್ ಮಾಡಿದರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಈಗ ತಾನೇ ಆಯಿತಾ, ಇವತ್ತೇ ನೋಡ್ಬೋದು ಡೇಟ್ ಕೂಡ, ಇವತ್ತೇ ಪಬ್ಲಿಷ್ ಮಾಡಿರುವಂಥದ್ದು. ಜೊತೆಗೆ ನಿನ್ನೆ ಏನಾಗಿತ್ತು ಅಂತಂದರೆ ಆ ಚಾನಲಲ್ಲಿ ಒಂದು ಅವ್ರದ್ದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದ್ದಂಥ ಪ್ರತಿಯೊಂದು ಹಳೆ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ರು, ಮತ್ತು ಅವರ ಅಫಿಷಿಯಲ್ ಫೇಸ್ಬುಕ್ ಪೇಜಲ್ಲಿ ಇದ್ದಂಥ ಪ್ರತಿಯೊಂದು ಹಳೆ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿರುವಂಥದ್ದು, ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಡಿಲೀಟ್ ಮಾಡಿರುವಂಥದ್ದು ಹಳೆ ಪೋಸ್ಟ್ಗಳನ್ನು. ನನಗನ್ನಿಸ್ದಂಗೆ ಈ ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮು ಅದೆಲ್ಲ ಅದಕ್ಕೂ ಕೂಡ ನೇಮನ್ನು ಚೇಂಜ್ ಮಾಡಿದ್ರೆ, ಮತ್ತು ಡಿಸ್ಕೋಡನ್ನು ಕೂಡ ಕ್ರಿಯೇಟ್ ಮಾಡಿರುವಂಥದ್ದು. ನಿನ್ನೆ ಈ ಒಂದು ಪಬ್ಜಿದು ಡಿಸ್ಕೋಡ್ ಕ್ರಿಯೇಟ್ ಆಗಿರುವಂಥ ತೋರಿಸ್ತಾ ಇದ್ದೀನಿ, ನಾನು ಕೂಡ ಜಾಯ್ನ್ ಆಗಿದ್ದೀನಿ ಅದಕ್ಕೆ. ಸೊ ಈ ಡಿಸ್ಕೋಡಲ್ಲಿ ಅವರ ಅಫಿಷಿಯಲ್ ಪೇಜ್ ಲಿಂಕು, ಕೆಲವೊಂದು ರೂಲ್ಸ್ಗಳು ಎಲ್ಲದನ್ನು ಹಾಕಿದ್ದಾರೆ. ಸೊ ಆಲ್ರೆಡಿ ನೋಡ್ಬೋದು ಸುಮಾರು ಒಂದು 72-73 ಸಾವಿರ ಜನ ಮೆಂಬರ್ಸ್ ಆಲ್ರೆಡಿ ಇರುವಂಥದ್ದು. ಸೊ ನೀವು ಕೂಡ ಬೇಕಾದ್ರೆ ಜಾಯ್ನ್ ಆಗ್ಬೋದು. ಸೊ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಿರುವಂಥದ್ದು ಸದ್ಯದಲ್ಲೇ. ಸದ್ಯದಲ್ಲೇ ಅಂದರೆ ನನಗನ್ನಿಸ್ದಂಗೆ ಈ ಮಂತ್ ಎಂಡ್ ಅಥವಾ ಮುಂದಿನ ತಿಂಗಳು ಒಳಗಡೆ, ನೀವು ಬೇಗ ಬಂದರೂ ಬರುವುದು ಗೊತ್ತಿಲ್ಲ. ಸೊ ಸ್ಟಾರ್ಟಿಂಗು ಇವರೇ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವಂಥ ಈ ಒಂದು ಆರ್ಟಿಕಲ್, ನ್ಯೂಸ್ ಆರ್ಟಿಕಲ್ನ ಪ್ರಕಾರ ಫಸ್ಟು ಪ್ರೀ ರಿಜಿಸ್ಟ್ರೇಷನ್ ಇರುತ್ತಂತೆ, ನಂತರ ಆ ಗೇಮು ಪ್ರತಿಯೊಬ್ಬರಿಗೂ ಬರುತ್ತೆ ನನಗನ್ನಿಸ್ದಂಗೆ. ಸೊ ವೆಯ್ಟ್ ಮಾಡಿ. ಸೊ ಇದೊಂದು ರೀತಿ ಪ್ರತಿಯೊಬ್ಬರು ಕೂಡ, ನನಗಂತೂ ಖುಷಿಯಾಯಿತು, ಪ್ರತಿಯೊಬ್ಬರು ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಪಬ್ಜಿ ಪ್ರಿಯರಿಗೆ ಕೆಲವು ಜನ
ಇದನ್ನ ಪ್ರೊಫೆಷನಲ್ ಆಗಿ ಇದನ್ನ ತಗೊಬೇಕು ಅಂತ ಎಷ್ಟು ಜನ ಅನ್ಕೊಂಡಿರ್ತಾರೆ, ಅಥವಾ ಗೇಮರ್ ಆಗಬೇಕು ಈ ಒಂದು ಪಬ್ಜಿನಲ್ಲಿ ಅಂತ. ಸೊ ಅಂಥವ್ರಿಗೆಲ್ಲರಿಗೂ ಪಕ್ಕ ಖುಷಿಯಾಗಿರುತ್ತೆ. ಸೊ ಇದಿಷ್ಟೇ ಒಂದು ನ್ಯೂಸ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೇಮ್ ಇರೋದಿಲ್ಲ.